ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಳ್ಳಿ ಒಂದ್ಸಲ. ಕ್ಯಾಬೇಜ್ ಇದೆ, ಒಂದು ಕಪ್ಪು, ಗ್ರೀನ್ ಚಿಲ್ಲಿ, ಉದ್ದಿನ ಬೇಳೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಆಪ್ಷನ್ಸ್, ಬೆಳ್ಳುಳ್ಳಿ ಆಪ್ಷನ್ಸ್ ಇದೆ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ. ಕ್ಯಾಬೇಜ್ ಒಂದು ಬೌಲ್ ಇದೆ, ಬೆಳ್ಳುಳ್ಳಿ 4 ಕಿಲ್ಕು, ಕರಿಬೇವು 2 ಟೇಬಲ್ಸ್, ಜೀರಿಗೆ 1/2 ಸ್ಪೂನು, ಉದ್ದಿನ ಬೇಳೆ 1 ಸ್ಪೂನು, ಗ್ರೀನ್ ಚಿಲ್ಲಿ 2. ಈಗ ಎಣ್ಣೆ ಕಾಯಕ್ಕಿರೋಣ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಅದು ಬಿಸಿ ಆದ ತಕ್ಷಣ ಬೆಳ್ಳುಳ್ಳಿ ಹಾಕೋಣ, ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಳಿ, ನಿಮ್ಮ ಆಪ್ಷನ್ಸ್ ಅದು. ಕ್ಯಾಬೇಜ್ ಸ್ವಲ್ಪ ಸೀತ ಇರೋದ್ರಿಂದ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವು, ಗ್ರೀನ್ ಚಿಲ್ಲಿ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಈಗ ಉಳಿದಿರೋಂಥ ಜೀರಿಗೆ, ಉದ್ದಿನ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಉದ್ದಿನ ಬೇಳೆ ಕ್ರಿಸ್ಪಿ ಬರೋಂಗೆ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಕ್ರಿಸ್ಪಿ ಆದರೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಸ್ವಲ್ಪ ಕ್ರಿಸ್ಪಿ ಆಗಲಿ, ಕ್ರಿಸ್ಪಿ ಆದಮೇಲೆ ಕ್ಯಾಬೇಜ್ ಹಾಕಬೇಕಾಗುತ್ತೆ. ಕ್ಯಾಬೇಜು ನೀರಿನಂಶ ಜಾಸ್ತಿ ಇರೋದ್ರಿಂದ ಈರುಳ್ಳಿ ಎಲ್ಲ ಕೊಡೋದಕ್ಕಿಂತ ಈ ಬೆಳ್ಳುಳ್ಳಿ ಇದು ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗ ಆಗುತ್ತೆ. ಪಲ್ಯ ಥರ ಯೂಸ್ ಮಾಡ್ಬೋದು, ಡಯೆಟ್ಗೋಸ್ಕರ ಪಲ್ಯ ಯೂಸ್ ಮಾಡ್ಬೋದು, ಚಪಾತಿಗೆ ಯೂಸ್ ಮಾಡ್ಬೋದು, ಅಥವಾ ಅನ್ನ ರಸಂ ಜೊತೆ ತಿನ್ಬೋದು, ಸೈಡ್ ಐಟಮ್ಸ್ ಥರ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಮತ್ತು ಬೇಗ ಆಗುತ್ತೆ, ಒಂದು 5 ನಿಮಿಷದಲ್ಲಿ ಆಗುತ್ತೆ. ಯಾವುದೇ ತರಕಾರಿ ಇಲ್ಲ, ಪಲ್ಯ ಇಲ್ಲ ಅಂದ್ರೂ ಇದನ್ನು ಪಟ್ಟಂತ ಮಾಡ್ಕೊಳ್ಬೋದು. ನೋಡಿ, ಉದ್ದಿನ ಬೇಳೆ ಸ್ವಲ್ಪ ಕ್ರಿಸ್ಪಿ ಆಗಿದೆ. ಈಗ ತೊಳೆದು ಉಪ್ಪು ನೀರಲ್ಲಿ ಸ್ವಲ್ಪ ಉಪ್ಪು ನೀರಿನಲ್ಲಿ ತೊಳೆದಿರೋಂಥ ಕ್ಯಾಬೇಜು ಸಣ್ಣಗೆ ಹೆಚ್ಚಿದ್ದೀನಿ. ಕ್ಯಾಬೇಜ್ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ನೀರು ಬಿಡುತ್ತೆ. ಹಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅದು ಶೀತಾಂಶ ಇರೋದ್ರಿಂದ ಸ್ವಲ್ಪ ಅರಶಿನ ಪುಡಿ ಹಾಕಿ, ಅರಶಿನ ಪುಡಿ ಉಪ್ಪು ಲಾಸ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಆದಷ್ಟು ಸಿಮ್ನಲ್ಲಿ ಬೇಯಲಿ. ಮುಚ್ಚಿಟ್ಟು ಪುಡಿ ನೀರೇನು ಹಾಕಬೇಡಿ, ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 10 ನಿಮಿಷ ಮುಚ್ಚಿಟ್ಟು ಸಾಕು ಸಿಮ್ನಲ್ಲಿ, ಬೇರೆ ಯಾವುದನ್ನ ಕೆಲಸ ಮಾಡೋಷ್ಟರಲ್ಲಿ ಈ ಪಲ್ಯ ರೆಡಿ ಇರುತ್ತೆ. ಯಾವುದೇ ರೀತಿ ಗರಂ ಮಸಾಲೆಗಳು ಯಾವುದೇ ಆ್ಯಡ್ ಮಾಡಬೇಡಿ, ಅಷ್ಟು ಚೆನ್ನಾಗಿರಲ್ಲ, ಸಿಂಪಲಾಗಿ ಚೆನ್ನಾಗಿರುತ್ತೆ. ಈಗ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಅಷ್ಟೇ, ಸ್ವಲ್ಪ ನೋಡ್ಕೊಂಡು ಕೊಡಿ. ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆದಿರೋದ್ರಿಂದ ತುಂಬ ಉಪ್ಪು ತಗೊಳ್ಳೋದಿಲ್ಲ ಅದು. ಮತ್ತು ಬೇರೆ ಯಾವುದೇ ಹುಳಿ ಅಂಶ ಮಸಾಲೆ ಐಟಮ್ಸ್ ಹಾಕೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಕೊಟ್ಟರೆ ಒಳ್ಳೆಯದು. ಸ್ವಲ್ಪ ಅರಶಿನ ಪುಡಿ, ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆರಾಮ್ಸೆ ಚಪಾತಿ ಜೊತೆ ಪಲ್ಯ ತಿನ್ನೋದು, ಲೈಟಾಗಿ ಖಾರ ಇರುತ್ತೆ, ಮಸಾಲೆ ಯಾವುದು ಗರಂ ಮಸಾಲೆ ಇರೋದಿಲ್ಲ. ಬೇಕಂದರೆ ತೆಂಗಿನಕಾಯಿ ಯೂಸ್ ಮಾಡ್ಬೋದು, ಇಲ್ಲೇನು ತೆಂಗಿನಕಾಯಿ ನಾನು ಹಾಕ್ತಾ ಇಲ್ಲ, ಬೇಕಾದಷ್ಟೇ ಯೂಸ್ ಮಾಡ್ಕೊಳ್ಬೇಕು. ಈಗ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ ಸಿಮ್ನಲ್ಲಿ, ಸಿಮ್ ಮಾಡಿಬಿಟ್ಬಿಡಿ. ಮಧ್ಯದಲ್ಲಿ ಅವಾಗವಾಗ ಸ್ವಲ್ಪ ಸ್ವಲ್ಪ ಕೈ ಆಡ್ತಾರೆ, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಫ್ರೆಶ್ ಕ್ಯಾಬೇಜ್ ಆದರೆ ನೀರು ಚೆನ್ನಾಗಿ ಬಿಟ್ಕೊಳುತ್ತೆ. ಸ್ವಲ್ಪ ಏನಾದ್ರು ಬಾಡೋಗಿರೋ ಕ್ಯಾಬೇಜ್ ಒಂದು 3-4 ಡೇಸ್ ಆಗಿಬಿಟ್ಟಿದ್ರೆ ಪರ್ಚೇಸ್ ಮಾಡಿ, ಸ್ವಲ್ಪ ನೀರು ತುಂಬ ಡ್ರೈ ಆದರೆ ಸ್ವಲ್ಪ ನೀರು ಚಿಮುಕಿಸಿ ನೋಡ್ಕೊಂಡು ಯಾವುದಕ್ಕೂ ಕೈ ಆಡಿಸಿ, ಮತ್ತು ಮಧ್ಯದಲ್ಲಿ ನೀರು ಬೇಕಾದ್ರೆ ಚಿಮುಕಿಸಿ, ಇಲ್ಲಾಂದರೆ ಅದರಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ. ಬೆಂದಿದೆಯಾ ನೋಡಿ, ಒಂದು 10 ನಿಮಿಷಕ್ಕೆಲ್ಲ ಸಾಫ್ಟ್ ಆಗಿರುತ್ತೆ ಅದು. ಅದನ್ನು ಆಫ್ ಆಯಿಲ್ ಆದರೂ ಕೂಡ ಚೆನ್ನಾಗಿ ತಿನ್ಬೋದು. ಆದಷ್ಟು ಪಕೋಡಗಳಲ್ಲಿ ಹೊರಗಡೆ ಗೋಬಿ ಮಂಚೂರಿಯನ್ನೆಲ್ಲ ಹಾಕೋ ಕ್ಯಾಬೇಜ್ನ ಆದಷ್ಟು ಅವಾಯ್ಡ್ ಮಾಡಿ, ಅವರು ಸರಿಯಾಗಿ ವಾಶ್ ಮಾಡಿರಲ್ಲ. ಕ್ಯಾಬೇಜ್ಗಳಿಗೆ ಸ್ವಲ್ಪ ಜಾಸ್ತಿ ಹುಳ ಹತ್ತುತ್ತೆ ಅಂತೇಳಿ ಔಷಧಿ ಹೊಡೆದಿನೇ ಅದನ್ನು ಜಾಸ್ತಿ ಬೆಳೆಸಿರ್ತಾರೆ. ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೌಲು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ನೀರಿಗೆ ಏನು ಹಾಕಿಲ್ಲ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ಅನ್ನ ರಸಮ್ಗೆ